ನೆಹರೂರು 1960ರಲ್ಲಿ ದಾವಣಗೆರೆಗೆ ಬಂದಾಗ ಆವಾಗ ಪಂಚಶೀಲ ತತ್ವಗಳು, ಆ ಒಂದು ರಾಜಕೀಯ ತತ್ವ, ಭಾರತ ಮತ್ತು ಚೀನಾದ ನಡುವೆ ಇದ್ದಂಥ ಸ್ನೇಹವನ್ನು ಪ್ರತಿಬಿಂಬಿಸುವಂಥ ಒಂದು ಸಿದ್ಧಾಂತ, ಅದನ್ನು ಪ್ರತಿಬಿಂಬಿಸುವ ಹಾಗೆ ನೆಹರು ಅವರ 5 ಮುಖಗಳು, 5 ಭಾವನೆಗಳ ಪ್ರತ್ಯೇಕ ಭಾವನೆಗಳ ಮುಖಗಳನ್ನು ಸೇರಿಸಿ ಒಂದು ಕಂಪೋಸಿಷನ್ ಮಾಡಿ ಒಂದು ಚಿತ್ರ ಬರೆದು ಅವ್ರಿಗೆ ಪ್ರೆಸೆಂಟ್ ಮಾಡಿದ್ದೆ. ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶ ಇತ್ತು, ಸ್ಟೇಜ್ ಮೇಲೆ ಒಬ್ಬರೇ ಇದ್ದರು, ಕೆಳಗಡೆ ಹೋಗಿ ಅದನ್ನು ನಾವು ಕೆಂಗಲ್ ಹನುಮಂತನವರು ಸೇರಿಸಿದಾಗ ಅವರು ಇಂದಿರಾ ಗಾಂಧಿಯವ್ರು ತೋರಿಸಿದ್ರು. ಇಂದಿರಾ ಗಾಂಧಿ ಯಾವಾಗ ಯಂಗ್ ಲೇಡಿ, ಇನ್ನೂ ಮದುವೆ ಆಗಿರಲಿಲ್ಲ. ಅವ್ರು ನೋಡಿ ನೀನೇ ಬರೆದಿದ್ದು ಅಂತ ಕೇಳಿದರು. ಹೌದು ಅಂತ ಹೇಳಿದ್ರು. ಸೀದಾ ಕೈ ಹಿಡ್ಕೊಂಡ್ರು, ಅವರು ಕೆಂಗಲ್ ಹನುಮಂತನವ್ರು ಮೇಲೆ ಕರ್ಕೊಂಡೋದ್ರು. ಅವ್ರ ಭಾಷಣ ಮುಗಿಸಿ 3 ಸಾರಿ ಮಾಮೂಲು ಜೈ ಹಿಂದ್ ಹೇಳ್ತಾರಲ್ಲ, ಆ ಜೈ ಹಿಂದ್ ಹೇಳಿ ನಿಲ್ಲಿಸಿದ್ರು, ನಾವು ಮೇಲೆ ಹೋದ್ವಿ. ಆವಾಗ ಇಂದಿರಾ ಗಾಂಧಿ ಪರಿಚಯ ಮಾಡಿಕೊಟ್ಲು, ಇವಳಿಗಾರ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಂತ. ಅದನ್ನು ನೋಡಿ ಎಲ್ಲ ಮಾಡಿ ಅದರ ಮೇಲೆ ಸಹಿ ಹಾಕಿ ಅದನ್ನು ಆ ಚಿತ್ರವನ್ನು ನಮಗೆ ಕೊಟ್ಟರು. ಅವರು ಸಹಿನೂ ಹಾಕಿದ್ದಾರೆ, ಡೇಟು ಇದೆ, ಡೇಟು ಕೂಡ 16/9/1960 ಅವರ ಹಸ್ತಾಕ್ಷರ. ಚಿತ್ರಕ್ಕಿಂತ ಅದರ ಹಸ್ತಾಕ್ಷರಕ್ಕೆ ಕೋಟಿ ಬೆಲೆ ಇರ್ಬೋದು. ಎಲ್ಲಿ ಅದು ಇಂಥವು ನನಗೆ ಸ್ವಲ್ಪ ಉತ್ತೇಜನ ಸಿಕ್ಕ. ಅದನ್ನು ಬರೆಯುವುದರ ಜೊತೆ ಜೊತೆಗೇನೆ ಅವರು ನಿಮ್ಮನ್ನ ಉನ್ನತ ಶಿಕ್ಷಣಕ್ಕಾಗಿ ಕಳಿಸ್ಲಿಕ್ಕೆ ಒಂದು ಶಿಫಾರಸು ಪತ್ರ ಕೊಡ್ತಾರೆ, ಅದ್ರ ಬಗ್ಗೆ. ಇದು ನನಗೆ ಅದೊಂದು ಒಂಥರ ಸರ್ಪ್ರೈಸ್. ಇದಾದ ಕೆಲವು ತಿಂಗಳ ನಂತರ ನನಗೆ ಶಾಂತಿನಿಕೇತನದ ಪತ್ರ ಬಂತು. ನೆಹರೂರಿಂದಲ್ಲ, ಪ್ರಧಾನಿಯವರು ನಿಮ್ಮ ಹೆಸರನ್ನ ಶಾಂತಿನಿ ಇದು ಆರ್ಟ್ ಕಾಲೇಜಿಗೆ, ಶಾಂತಿನಿಕೇತನ್ ಆರ್ಟ್ ಸ್ಕೂಲ್ಗೆ ರೆಕಮೆಂಡ್ ಮಾಡಿದ್ದಾರೆ. ಆದರೆ ನಮ್ಮ ನಿಯಮಗಳ ಪ್ರಕಾರ ಒಂದು ಕನಿಷ್ಠ ವಿದ್ಯಾರ್ಹತೆ SSLC ಆಗಿರಬೇಕು, ನಿಮ್ಮ SSLC ಓದು ಬರಹ ಮುಗಿಸಿದ ತಕ್ಷಣ ಅಪ್ಲೈ ಮಾಡಿ, ಆಮೇಲೆ ಅದು ಇಷ್ಟು ವರ್ಷ ಆಗಿರಬೇಕು, ಕನಿಷ್ಠ ಇಷ್ಟು ವರ್ಷ ದಾಟಿರಬೇಕು ಅಂತಿದೆ. ಸೊ ಆವಾಗ ಅಪ್ಲೈ ಮಾಡಿ ಅಂತೇಳಿ ಪತ್ರ ಬಂತು. ಆವಾಗ ಪ್ರಧಾನಿಯವರು ಗಂಭೀರವಾಗಿ ತಿಳ್ಕೊಂಡು ನನ್ನ ಹೆಸರನ್ನ ಶಾಂತಿನಿಕೇತನ್ಗೆ ರೆಕಮೆಂಡ್ ಮಾಡಿದ್ದಾರೆ ಅನ್ನೋದು ಅವ್ರ ಮೂಲಕ ನನಗೆ ಗೊತ್ತಾಯ್ತು. ಬಂತು, ಪ್ರಧಾನಿಯಿಂದಲೂ ಪತ್ರ ಬಂತು, ಅವರು PA ಪತ್ರ ಬರೆದರು.